ಇಲ್ಲ ಬಿಡು ಅಕ್ಕೆ, ಅಳ್ತಾ ಇದ್ದೀರಾ, ಬಿಕ್ಕಳಿಸ್ತಾ ಇದ್ದೀರಾ, ಆದರೂ ಅಳ್ತಾನೆ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ. ಅಳ್ತಾ ಇದ್ರು ನಗ್ತಾ ಇರೋ ಥರ ಇರ್ತಾರಲ್ಲ, ಅದು ನಿಜವಾದ ಸಂಸಾರಸ್ಥೆಗಿರೋ ಗುಣ. ನಾನು ನಿಮಗೆ ಅವತ್ತೇ ಹೇಳಿದೆ ಈ ಕೆಲಸದವಳು ಬೇಡ ಅಂತ, ಆದರೆ ನೀವು ನನ್ನ ಮಾತನ್ನು ಕೇಳಿಲ್ಲ. ಇಲ್ಲ ಅಂಜು, ಅವಳು ಹೇಳಿದ್ರಲ್ಲಿ ನಿಜ ಆಯ್ತು ಅನಿಸ್ತಾ ಇದೆ. ಅದಕ್ಕೆ ಇಷ್ಟು ವರ್ಷ ನಿಮ್ಮ ಜೊತೆಲಿರೋ ಗಂಡನ ನಿಜ ಆಯ್ತಿನ ನೀವು ನಂಬಲಿಲ್ಲ, ನೆನ್ನೆ ಮೊನ್ನೆ ಬಂದಿರೋ ಕೆಲಸದವ್ರ ಮಾತನ್ನ ನಂಬ್ತಾ ಇದ್ದೀರಲ್ಲ. ನೆನ್ನೆ ಮೊನ್ನೆ ಬಂದಿರೋರೇ ನಿಜ ಹೇಳ್ಬೋದಲ್ವಾ? ತುಂಬ ವರ್ಷಗಳಿಂದ ನಮ್ಮ ಜೊತೆ ಇರೋರು ಸುಳ್ಳು ಹೇಳಿರ್ಬೋದಲ್ವಾ? ಅದಕ್ಕೆ ಇದು ಇಲ್ಲಿ ಉಲ್ಟ ಆಗುತ್ತೆ. ನಿನ್ನೆ ಮೊನ್ನೆ ಬಂದವರು ಸುಳ್ಳು ಹೇಳಬಹುದು, ಯಾವುದು ನಿಜ ಯಾವುದು ಸುಳ್ಳು ಅಂತ ಎಲ್ಲ ಮುಗಿದ ಮೇಲೆ ಗೊತ್ತಾಗೋದು. ಅಂಕಲ್ ಬಗ್ಗೆ ನಿಮಗೇನನ್ಸುತ್ತೆ? ನನಗೇನನ್ಸುತ್ತೆ, ಈ ಕಾವೇರಿ ಯಾರು? ಒಂದು ಹೆಂಗಸಿರಬಹುದು. ಏನೇ ಇರಲಿ, ಅಂಕಲ್ ಯಾಕೆ ಆ ಕಾವೇರಿ ಮನೆಗೆ ಹೋಗಬೇಕಾಗಿತ್ತು? ಅದಕ್ಕೆ ಅವತ್ತೊಂದ್ಸಲ ನಾನು ಕಾಲ್ ಮಾಡಿದಾಗ ಒಂದು ಹೆಂಗಸು ಕಾಲ್ ರಿಸೀವ್ ಮಾಡಿದ್ಲು ಅಂತ ಹೇಳಿದ್ನಲ್ಲ, ಅದು ಕಾವೇರಿನೇ ಇರಬಹುದು ಅಲ್ವಾ? ಅಲ್ಲ ಅಂಜು, ನನ್ನ ಗಂಡ ಆ ಕಾವೇರಿ ಮನೆಗೆ ಹೋಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಹೋದ ತಕ್ಷಣ ಅದ್ರಲ್ಲಿ ತಪ್ಪೇನಿದೆ? ಈಗ ನೀನು ಅಂಕಲ್ ಎಷ್ಟೋ ಸಲ ಮನೆಯಲ್ಲಿರಲ್ಲ, ಅವ್ರ ಫ್ರೆಂಡ್ಸ್ ಬಂದರೆ ನಾನೇ ಅವ್ರಿಗೆ ಕಾಫಿ ಕೊಡ್ತೀನಿ, ಅದ್ರಲ್ಲಿ ತಪ್ಪು ಹುಡ್ಕಕ್ಕಾಗತ್ತಾ? ಕರೆಕ್ಟ್, ಅದಕ್ಕೆ ನೀವು ಹೇಳ್ತಾ ಇರೋದು 100% ಕರೆಕ್ಟ್. ಆದರೆ ಅಂಕಲ್ ಫ್ರೆಂಡ್ಸ್ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಬೆಂಕಿ ಅನ್ನೋ ವಿಚಾರ ಅವ್ರಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದಕ್ಕೆ ಬಂದು ಕಾಫಿ ಕುಡ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ನಾವಿಬ್ಬರು ಒಂದು ಸಾಧ್ಯತೆ ಬಗ್ಗೆ ಯೋಚನೆ ಮಾಡಬಹುದು. ಆ ಕೆಲಸದವಳು ಹೇಳಿರೋ ಪ್ರಕಾರ ಆ ಕಾವೇರಿ ಬಡವಳು, ನೋಡೋಕ್ಕೆ ಸುಂದರವಾಗಿದ್ದಾಳೆ, ಆದರೆ ಗಂಡ ಹ್ಯಾಂಡಿಕ್ಯಾಪ್. ಅದಕ್ಕೂ ನಿಮ್ಮ ಅಂಕಲ್ ಅಲ್ಲಿಗೆ ಹೋಗಿ ಬರೋಕ್ಕೂ ಏನು ಸಂಬಂಧ? ಏನದಕ್ಕೆ ನೀವು, ನಿಮಗೇನು ಗೊತ್ತೇ ಆಗೋದಿಲ್ವಾ? ಒಂದು ಸುಂದರವಾಗಿರೋ ಹೆಣ್ಣು, ಅವಳು ಗಂಡ ಹ್ಯಾಂಡಿಕ್ಯಾಪ್, ಅಂಥ ಜಾಗಕ್ಕೆ ಹನುಮಂತನ ಹೆಜ್ಜೆ ಈಸಿಯಾಗಿ ಎಂಟ್ರಿ ಆಗುತ್ತೆ. ಇದರಲ್ಲಿ ಅಂಕಲ್ದೇ ತಪ್ಪಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂಕಲ್ಗೆ ಅವಳು ಇಷ್ಟ ಆಗಿರಬಹುದು, ಇಲ್ಲ ಅವಳೇ ಅಂಕಲ್ನ ಓಲೈಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರಬಹುದು. ನನಗೆ ಇದನ್ನೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಅಂಜು. ಅದಕ್ಕೆ ಅಲ್ಲೇನೋ ತಪ್ಪು ನಡೆದಿದೆ ಅಂತ ನಾನು ಹೇಳ್ತಾ ಇಲ್ಲ, ಹಾಗಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂಜು, ಮದುವೆ ಆದಾಗ್ಲಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಯಾವತ್ತೂ ಅವರು ಬೇರೆ ಹೆಣ್ಣಿನ ಕಡೆಗೆ ಕಣ್ಣೆತ್ತು ನೋಡಿದವರು ಅಲ್ಲ. ನಿಮಗೆ ಒಳಗಡೆ ಅನುಮಾನನೂ ಇದೆ, ಹಾಗೆ ಅಂಕಲ್ ಮೇಲೆ ನಂಬಿಕೆನೂ ಇದೆ. ಅಫೇರ್ ಇರೋ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಅದಕ್ಕೆ ಗಂಡನಿಗೆ ಅಫೇರ್ ಇರೋ ವಿಷಯ ಹೆಂಡತಿಗೆ ಗೊತ್ತಾದರೆ ಅದನ್ನು ಕೇಳಿ ಅವಳು ಶಾಕ್ ಆಗಿರಲ್ಲ, ಬದಲಾಗಿ ಕನ್ಫ್ಯೂಷನಲ್ಲಿ ಇರ್ತಾಳೆ. ಅದು ನಿಜ ಅಂತ ಗೊತ್ತಿದ್ರೂ ನಂಬೋದಕ್ಕೆ ರೆಡಿ ಇರೋದಿಲ್ಲ. ಬಿಡು ಅಂಜು, ಸಂಸಾರಸ್ಥರ ಮನೆಯಲ್ಲಿ ಇದು ಆಡೋ ಮಾತುಗಳಲ್ಲ. ಅದಕ್ಕೆ ನಾನು ಅಂಕಲ್ನ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಅಂಕಲ್ನ ನಾನು ತುಂಬ ದಿನದಿಂದ ನೋಡ್ತೀನಿ, ಆದರೆ ನಾನು ನೀವು ಕಾವೇರಿನ ನೋಡಿಲ್ವಲ್ಲ. ನೀವೇ ಯೋಚನೆ ಮಾಡಿ, ಒಂದು ಗಂಡಸನ್ನ
ಒಂದು ಸುಂದರಿ ಹಾಳು ಮಾಡೋದು ಅಷ್ಟು ಕಷ್ಟ ಏನಲ್ಲ ಅದಕ್ಕೆ ಜಗತ್ತಿಗೆ ಗಾಯತ್ರಿ ಮಂತ್ರ ಕೊಟ್ಟ ಮಹಾತ್ಮ ವಿಶ್ವಾಮಿತ್ರ ಮೇನಕ್ಕೆ ಸೌಂದರ್ಯಕ್ಕೆ ಸೋಲ್ಲಿಲ್ವಾ ತನ್ನ ತಪಸ್ಸನ್ನ ಭಂಗ ಮಾಡ್ಕೊಳ್ಳಲಿಲ್ವಾ ಹಾಗಾದ್ರೆ ನಿಮ್ಮ ಅಂಕಲ ಕಾವೇರಿ ಬಲೆಗೆ ಬಿದ್ದಿದ್ದಾರೆ ಅಂತನ ನೀನು ಹೇಳ್ತಾ ಇರೋದು ಯಾರಿಗೆ ಗೊತ್ತು ಅಂಕಲ್ಗೆ ವಿಶ್ವಾಮಿತ್ರನಿಗಿಂತ ಒಳ್ಳೆ ಗುಣಗಳು ಇರಬಹುದು ಆದರೆ ಅವರು ವಿಶ್ವಾಮಿತ್ರ ಆಗಿರಬೇಕಂತ ಏನಿಲ್ಲ ಹಾಗೆ ಶ್ರೀರಾಮಚಂದ್ರ ಆಗಿರಬೇಕಂತನೂ ಏನು ಇಲ್ಲ ಅಂಜು ನಾನು ಮೊದಲೇ ಕನ್ಫ್ಯೂಷನ್ ಹೇಳಿದಿನಿ ನೀನು ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಿದ್ಯಾ ನನಗೆ ತಲೆ ಕೆಟ್ಟು ಹೋಗ್ತಿದೆ ತಲೆ ಕೆಡಿಸ್ಕೊಳ್ಳೋ ಅಂತದ್ದು ಏನು ಇಲ್ಲ ಅದಕ್ಕೆ ಈಗ ಕೆಲಸದವಳು ನಿಜ ಹೇಳ್ತಿದಾಳ ಅಥವಾ ನಾವು ಅನ್ಕೋತಾ ಇರೋದು ನಿಜಾನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನೀವು ಹೂ ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಏನದು ಅದಕ್ಕೆ ಈ ಕಾವೇರಿ ಒಳ್ಳೆಯವಳ ಕೆಟ್ಟವಳ ಅಂಕಲ್ ಜೊತೆ ಒಳ್ಳೆ ರೀತಿಯಲ್ಲಿ ಸಂಬಂಧ ಇಟ್ಕೊಂಡಿದ್ದಾಳ ಕೆಟ್ಟ ರೀತಿಯಲ್ಲಿ ಸಂಬಂಧ ಇಟ್ಕೊಂಡಿದ್ದಾಳ ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಿದ್ರೆ ತಾನೇ ನಿಜ ಏನು ಅಂತ ಗೊತ್ತಾಗೋದು ಸರಿ ಹಾಗಾದ್ರೆ ಪತ್ತೆ ಹಚ್ಚು ನಾನು ಇಷ್ಟಪಡೋ ಅದಕ್ಕೆ ಹೀಗೆ ಇರಬೇಕು ಕಾವೇರಿ ವಿಷಯನ ಪತ್ತೆ ಹಚ್ಚೋದು ಅಂತ ಕಷ್ಟದ ಕೆಲಸ ಏನಲ್ಲ ಆದರೆ ಪತ್ತೆ ಹಚ್ಚಿದ ಮೇಲೇ ಕಷ್ಟಗಳು ಎದುರಾಗೋದು ಅಂದರೆ ಯಾವ ಥರ ಕಷ್ಟ ಎದುರಾಗುತ್ತೆ ಅಂತ ನೀನು ಹೇಳ್ತಾ ಇರೋದು ಒಂದು ವೇಳೆ ಅಂಕಲ್ಗೆ ಅಂತ ಸಂಬಂಧ ಇಲ್ಲ ಅಂತ ಗೊತ್ತಾದರೆ ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋರು ನೀವೇ ಒಂದು ವೇಳೆ ಅಂಕಲ್ಗೆ ಸಂಬಂಧ ಇದೆ ಅಂತ ಗೊತ್ತಾದರೂ ನೀವು ಖುಷಿಯಾಗೇ ಇರಬೇಕು ನೀನು ಏನು ಮಾತಾಡ್ತಿದ್ದೀಯ ಅಂತ ಗೊತ್ತಿದೆಯಾ ನಿನಗೆ ಯಾವುದೇ ಹೆಣ್ಣು ತನ್ನ ಗಂಡಂಗೆ ಇನ್ನೊಂದು ಸಂಬಂಧ ಇದೆ ಅಂದರೆ ಖುಷಿ ಪಡಲ್ಲ ಇದೇ ಇದೇ ಸಂಸಾರನ ಹಾಳು ಮಾಡೋದು ಅಂಕಲ್ಗೆ ಆ ಕಾವೇರಿ ಜೊತೆ ಅಫೇರ್ ಇದೆ ಅಂತ ಗೊತ್ತಾದರೂ ನೀವು ಅದ್ರ ಬಗ್ಗೆ ಏನು ಮಾತಾಡಬಾರ್ದು ಮತ್ತೆ ಸಂಸಾರ ಸರಿ ಹೋಗೋದು ಹೇಗೆ ಪ್ರತಿ ಹೆಣ್ಣಿನ ದೌರ್ಬಲ್ಯ ಇದೆ ಅದಕ್ಕೆ ಗಂಡನಿಗೆ ಇನ್ನೊಂದು ಹೆಣ್ಣಿನ ಜೊತೆ ಅಫೇರ್ ಇದೆ ಅಂತ ಗೊತ್ತಾದರೆ ಬೀದಿಲಿ ಗಲಾಟೆ ಮಾಡಕ್ಕೆ ನಿಲ್ತಾಳೆ ಗಲಾಟೆ ಮಾಡದಿದ್ರೆ ಸರಿ ಹೋಗಲ್ಲ ಆದರೆ ಗಲಾಟೆ ಮಾಡೋದ್ರಿಂದನೂ ಸರಿ ಹೋಗೋದಿಲ್ಲ ಅದಕ್ಕೆ ಒಂದು ಕೆಲಸ ಶಕ್ತಿ ಪ್ರಯೋಗದಿಂದ ಆಗದೇ ಇದ್ದರೂ ಯುಕ್ತಿ ಪ್ರಯೋಗದಿಂದ ಖಂಡಿತ ಆಗೇ ಆಗುತ್ತೆ ಅಂದರೆ ಏನು ಮಾಡಬೇಕು ಹೇಳು ದಾರಿ ಬಿಟ್ಟಿರೋ ಗಂಡನ್ನ ನಾವೇ ದಾರಿಗೆ ತರಬೇಕು ನಾವೇ ದಾರಿ ಬಿಡಬಾರ್ದು ಗಂಡಸರು ಕೋಪದ ಮಾತಿಗೆ ಬಗ್ಗಲ್ಲ ಆದರೆ ಮುದ್ದಿನ ಮಾತಿಗೆ ಖಂಡಿತ ಬಗ್ಗೆ ಬಗ್ತಾರೆ ಕಾವೇರಿ ಬಗ್ಗೆ ನಾನು ವಿಚಾರಿಸ್ತೀನಿ ಆಮೇಲೆ ಏನು ಮಾಡಬೇಕು ಅಂತಲೂ ನಾನೇ ಹೇಳ್ತೀನಿ ಆದರೆ ನನ್ನ ಮಾತನ್ನು ನೀವು ಮೀರಬಾರ್ದು ಆಯ್ತು ಮೊದಲನೇ ಸಾರಿ ಹಳ್ಳಕ್ಕೆ ಬಿದ್ದೆ ಲಕ್ಷ್ಮಿ ನೀನು ಬಿದ್ದೆ ಅನ್ನೋದಕ್ಕಿಂತ ನಾನು ಬೀಳಿಸ್ದೆ ಬಾಕಿ ಇರೋದು ಅಂದರೆ ಹಳ್ಳಕ್ಕೆ ಬಿದ್ದವಳಿಗೆ ಕಲ್ಲು ಹೊಡೆಯೋದು ಒಂದೇ ಇನ್ನು ಶುರುವಾಗುತ್ತೆ ನೋಡು ಕಲ್ಲೇಟುಗಳು ರಂಜಿತ್ ಬೇಗ ಮನೆ ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಕರ್ಟನ್ ಎಲ್ಲ ಎಳೆದ್ಬಿಡು ಅಮ್ಮ ಕಿಟಕಿ ಬಾಗಿಲು ಕರ್ಟನ್ ಎಲ್ಲ ಹಾಕು ಅಂದರೆ ನಾನು ಏನು ಮಾಡಲಿ ನನಗೊಂದು ತಲೆ ಕೆಟ್ಟು ಹೋಗಿದೆ ಹೋಗು ಯಾಕೆ ಕಿಟಕಿ ಯಾಕೆ ಹಾಕಬೇಕು ಕರ್ಟನ್ ಯಾಕೆ ಹಾಕಬೇಕು ರಂಜಿತ್ ನೀನು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ಮೊದಲು ಎಲ್ಲ ಕ್ಲೋಸ್ ಮಾಡು ಅಮ್ಮ ಆಗೋದನ್ನು ಯಾರು ತಡೆಯೋಕ್ಕಾಗಲ್ಲ ಮುಗ್ದಾಯ್ತಮ್ಮ ಎಲ್ಲ ಮುಗ್ದಾಯ್ತು ಇನ್ನೇನಿದ್ರು ನಮ್ಮ ದೊಡ್ಡಮ್ಮನ್ನ ನಮ್ಮ ಬರೀ ಫೋಟೋದಲ್ಲಿ ಮಾತ್ರ ನೋಡ್ಬೇಕಷ್ಟೇ ಏನು ಹೇಳ್ತಾ ಇದೆಯಾ ನೀನು ರಂಜಿತ್ ಹೇಳ್ತಾ ಇದ್ದೀನಿ ನಿಮ್ಗೇನು ತಲೆ ನನ್ನ ಬುದ್ಧಿ ಇಲ್ವಾ ಸುಮ್ಮನೆ ನಿಂತಿದ್ಯಲ್ಲ ನಿಮ್ಮ ದೊಡ್ಡಮ್ಮನಿಗೆ ವಿಷಯ ಗೊತ್ತಿಲ್ಲ ಏನು ಗೊತ್ತಿಲ್ಲದೆ ಇರೋರ ಮಾತುಗಳು ಹೇಗೆ ಇರುತ್ತೆ ಮೊದಲು ಕಿಟಕಿನೆಲ್ಲ ಕ್ಲೋಸ್ ಮಾಡಿ ಕರ್ಟನ್ನ ಮುಚ್ಚು ಅಮ್ಮ ಅದರಿಂದ ಏನು ಪ್ರಯೋಜನ ಇಲ್ಲ ಬಾಗಿಲು ಮುಚ್ಚಿಬಿಟ್ರೆ ಅದ್ರ ಹಿಂದ್ಗಡೆ ಏನೋ ಸತ್ಯ ಎಂಥ ಕೊಲೆ ಕರಂಗೂ ಗೊತ್ತಾಗುತ್ತೆ ಇಲ್ಲಮ್ಮ ಇಲ್ಲ ನಾನು ಈಗಲೇ ದೊಡ್ಡಮ್ಮನ ಕರ್ಕೊಂಡು ದೇಶ ಅಂತ ಹೊರಟೋಗ್ತೀನಿ ಸಾಕು ಸುಮ್ಮನೆ ಇರೋ ತಾನು ಬದುಕಿ ಬಾಳಿದ ಮನೆಯಲ್ಲೇ ತನ್ನ ಸಾವು ನಡಿಬೇಕು ಅಂತ ಎಲ್ಲ ವ್ಯಕ್ತಿಗಳು ಆಸೆ ಪಡ್ತಾರೆ ಎಲ್ಲೇ ಇದ್ರೂ ಸಾವು ಹುಡ್ಕೊಂಡು ಬರುತ್ತೆ ಅನ್ನೋದಾದ್ರೆ ನಿಮ್ಮ ದೊಡ್ಡಮ್ಮನ ನಿನ್ನ ದೇಶ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಸಾವು ತಪ್ಪಿಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಯ್ಯೋ ದೇವೆ ಸ್ವಲ್ಪ ನಿಲ್ಲಿಸ್ತೀರಾ ಏನು ನನ್ನ ಪ್ರಾಣಕ್ಕೆ ಅಪಾಯನ ನನಗೊಂದು ಅರ್ಥ ಆಗ್ತಾ ಇಲ್ಲ ಅದೇನಂತ ಬಿಡಿಸಿ ಹೇಳ್ಬಾರ್ದಾ ಒಂದು ನಿಮಿಷ ಹೇಳಿ ದೊಡ್ಡಮ್ಮ ಅಮ್ಮ ಕೊಲೆಗಾರ ಹುಡ್ಕೊಂಡ್ಬರೋದು ಮೊದಲು ಇದೇ ಮನೆಗೆ ಯಾಕೆಂದ್ರೆ ದೊಡ್ಡಮ್ಮ ಎಲ್ಲಿರ್ತಾರೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು
ದೊಡ್ಡಮ್ಮನ ಕರ್ಕೊಂಡೋಗಿ ಯಾವ್ದಾದ್ರು ಸೇಫ್ ಪ್ಲೇಸ್ ಅಲ್ಲಿ ಇಡಬೇಕು ನಾವು. ಅದು ಆಗಲ್ಲ ಅಂತ ಕಣೋ ನಾನು ಹೇಳ್ತಾ ಇರೋದು. ದೊಡ್ಡಮ್ಮ ದೊಡ್ಡಪ್ಪ ಬಾಳಿ ಬದುಕಿದ ಮನೆ ಇದು. ನಿಮ್ಮ ದೊಡ್ಡಪ್ಪ ಇಲ್ಲ ಅನ್ನೋ ನೋವನ್ನ ಈ ಮನೆ ನೋಡ್ಕೊಂಡು ಮರಿತಾ ಇದ್ದಾರೆ ಅಕ್ಕ. ಅಮ್ಮ ದೊಡ್ಡಮ್ಮ ಇದೆ ಮನೆಯಲ್ಲಿ ಬಾಳಿ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ದೊಡ್ಡಮ್ಮನಿಗೆ ಇದೆ ಮನೆಯಲ್ಲಿ ಸಾವು ತಂದಿಡಕ ಆಗುತ್ತ ನಾವು? ರಂಜಿತ್ ನೀವಿಬ್ಬರು ಏನು ಹೇಳ್ತಾ ಇದ್ದೀರ ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ದೊಡ್ಡಮ್ಮ ಒಂದು ನಿಮಿಷ ದಯವಿಟ್ಟು ಅದನ್ನೆಲ್ಲ ಹೇಳೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಈಗ ಮೊದಲು ನೀವು ನನ್ನ ಜೊತೆ ಬನ್ನಿ ಬನ್ನಿ. ನಾನು ಯಾಕೆ ನಿಮ್ಮ ಜೊತೆ ಬರಬೇಕು? ಮೊದಲು ಏನಾಯ್ತು ಅಂತ ಹೇಳು. ಅಕ್ಕ ಇವನು ಕರೀತಾ ಇದ್ದಾನೆ ಅಂತ ನೀವು ಇವನ ಜೊತೆ ಹೋಗಬೇಡಿ. ಅದು ಯಾರು ಬರ್ತಾರೋ ಬರಲಿ ಅಕ್ಕ, ನಾನು ನೋಡ್ಕೋತೀನಿ. ಮದುವೆನಲ್ಲಿ ಕತ್ತರಿಸಕ್ಕೆ ಅಂತಾರೆ ಒಂದು ಒಳ್ಳೆ ಮಚ್ಚು ಮಾಡಿಸಿ ತಂದಿಟ್ಕೊಂಡಿದ್ದೀನಿ. ಅದು ಯಾವನ್ ನಿಮ್ಮನ್ನು ಕೊಲ್ಲಬೇಕು ಅಂತ ಬರ್ತಾನೋ ಅವನ ಜೀವನೇ ತೆಗಿತೀನಿ. ಸಾಯಿಸೋಕೆ ಬರೋರಿಗೆ ಸಾವಿನ ದಾರಿ ತೋರಿಸ್ತೀನಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ ಅಂತೆ. ಅದೇನ್ ವಿಷಯ ಅಂತ ಹೇಳಬಾರ್ದ ಅಕ್ಕ? ನಾನು ಏನು ಹೇಳಲ್ಲಕ್ಕ. ದೊಡ್ಡಮ್ಮ ದಯವಿಟ್ಟು ನನ್ನ ಮಾತ್ರ ಏನು ಕೇಳಬೇಡಿ ನೀವು. ಅಲ್ಲ ದುರ್ಗ, ನಾನು ಏನು ಹೇಳಲ್ಲ ಅಂತ ನೀನಂತೀಯ, ಇವ್ನು ಕೇಳಬೇಡ ಅಂತಾನೆ. ನನ್ನ ವಿಷಯ ಹೇಗೆ ಗೊತ್ತಾಗೋದು? ರಂಜಿತ್ ಇಂತ ಅಡದು ಮುಚ್ಚಿಟ್ಕೊಂಡು ಯಾವ ಪ್ರಯೋಜನವೂ ಇಲ್ಲ. ಅಕ್ಕನಿಗೆಲ್ಲ ವಿಷಯ ಹೇಳ್ಬಿಡು. ಅನ್ನ ಹಾಕ್ದವ್ರ ಗುಂಡ್ಗೆನೆ ಬಗ್ದು ರಕ್ತದ ರುಚಿ ನೋಡೋ ಕಾಲ ಇದು ಅನ್ನೋದು ಅಕ್ಕನಿಗೂ ಗೊತ್ತಾಗ್ಲಿ. ನಾನು ಯಾವ ಬಾಯಲ್ಲ ಹೇಳಮ್ಮ ನೋಡು, ಅವನು ಏನೇನು ಮಾತಾಡಿದಾನೆ ಅಂತ ನೀನೇ ರೆಕಾರ್ಡ್ ಮಾಡ್ಕೊಂಡಿದ್ಯಲ್ಲ, ಕೇಳಿಸು. ದೊಡ್ಡಮ್ಮ ಕೇಳಿಸ್ಕೊಂಡ್ಲಿ? ಆನ್ ಮಾಡು. ಆನ್ ಮಾಡ್ಲಕ್ಕ? ಇನ್ನೂ ಆನ್ ಮಾಡ್ಲ ಅಂತ ಕೇಳ್ತಾ ಇದೆಯಲ್ಲಮ್ಮ, ಆನ್ ಮಾಡು. ಇಲ್ಲಾಂದ್ರೆ ಅನ್ಯಾಯವಾಗಿ ಒಂದು ಜೀವ ಆಪ ಆಗುತ್ತೆ, ಆ ಪಾಪಕ್ಕೆ ನೀನು ಗುರಿ ಆಗ್ತೀಯ. ಆನ್ ಮಾಡಮ್ಮ. ಆ ಮುದುಕಿನ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನೂರಾರು ದಾರಿ ಇದೆ. ಇನ್ನು ಅದಕ್ಕೆ ವಿಷ ಬೆರೆಸಿದ್ರೆ ಆಗೋಯ್ತು, ಶಿವನ ಪಾದ ಸೇರ್ಕೊಂಡ್ಬಿಡ್ತಾಳೆ. ಇಲ್ಲ ದುಡ್ಡು ಕೊಟ್ಟು ಹಗ್ಗ ತಂದು ಅವಳು ಕುತ್ತಿಗೆಗೆ ಹಾಕಿ ಯಾರಿಗೂ ಗೊತ್ತಿಲ್ಲದ ಹತ್ರ ಫ್ಯಾನ್ ನೇತು ಹಾಕ್ಬಿಡ್ಬೋದು. ಇಲ್ಲ ಇದು ಯಾವುದು ಬೇಡ, ಸಿಂಪಲ್ಲಾಗಿ ಮುಗಿಸೋಣ ಅಂದರೆ ಆ ಮುದುಕಿ ಮಲಗಿದ್ದಾಗ ಮೂ ಹಿಡಿದು ಬಾಯಲ್ಲಿ ಒಂದು 10 ನಿದ್ದೆ ಮಾತ್ರ ಹಾಕ್ಬಿಟ್ರೆ ಸಾಕು. ಟೈಪಲ್ಲಿ ಬಾಯ ತೆಗೆಯಲ್ಲ, ಹೇಗೂ ತರಕಾರಿ ತರಕ್ಕೆ ಅಂತ ಮುದುಕಿ ತಾನೇ ಹೋಗ್ತಾಳೆ. ಯಾರು ಒಬ್ಬ ಲಾರಿ ಡ್ರೈವರ್ನ ನಾವು ಸುಪಾರಿ ಕೊಟ್ಟು ಕೊಂಡ್ಕೊಂಡ್ರೆ ಖಂಡಿತ ಅವಳ ಮೇಲೆ ಲಾರಿ ಹತ್ತಿಸ್. ಕೇಳಿಸ್ಕೊಂಡ್ರಲ್ಲ ಅಕ್ಕ, ಆದಿ ಎಂತ ವಿಷ ಜಂತು ಅಂತ ಈಗ ನಿಮಗೆ ಗೊತ್ತಾಯ್ತಾ? ಹೌದು ದೊಡ್ಡಮ್ಮ, ಸರಿ ಇಲ್ಲ ಅವನು ಏನೇನೆಲ್ಲ ಮಾತಾಡ್ದ ಅಂತ ನೀವೇ ಕೇಳಿಸ್ಕೊಂಡ್ರಲ್ಲ. ಬೇಡ ಕಣೋ ಬೇಡ ಕಣೋ ಅಂತ ನಾನು ಎಷ್ಟು ಬೇಡ್ಕೊಂಡೆ ಅವನ ಹತ್ರ, ಆದ್ರೆ ನನ್ನ ಮಾತಿಗೆ ಸ್ವಲ್ಪನೂ ಬೆಲೆನೇ ಕೊಡ್ಲಿಲ್ಲ. ಹೇಗಾದ್ರೂ ಮಾಡಿ ನಿಮ್ಮನ್ನು ಸಾಯಿಸ್ಲೇಬೇಕು ಅಂತ ಪಣ ತೊಟ್ಟಿದ್ದಾನೆ ದೊಡ್ಡಮ್ಮ ಅವನು. ಹೌದು ಅಕ್ಕ, ಸುಪಾರಿ ಕೊಟ್ಟು ಕೊಲೆ ಮಾಡೋದು ಅಂದ್ರೆ ಅವನಿಗೆ ನೀರು ಕುಡ್ದಷ್ಟು ಸುಲಭ. ನನ್ನನ್ನು ಸಾಯಿಸ್ತಾರಂತ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಇನ್ನು ಮುಂದೆ ನಾನು ಸುಮ್ಮನೆ ಇರೋದಿಲ್ಲ. ಮಾಡ್ತೀನಿ ಅವನಿಗೆ. ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರು, ಯಾವ ಪ್ರಯೋಜನವೂ ಆಗಲಿಲ್ಲ. ಆ ಎಸ್ ಐ ಕಿಶೋರು ಆ ತುಳಸಿ ಪರನೇ ಇದ್ದಾನೆ. ಈಗ ಏನು ಮಾಡೋದು ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಅವಳು ಇಲ್ಲಿಗೆ ಬರೋಕೆ ಇಷ್ಟಪಡ್ತಿಲ್ಲ, ಆದರೂ ಅವಳು ಇಲ್ಲಿಗೆ ಬರಬೇಕು. ನೀನೊಂದು ಕೆಲಸ ಮಾಡು, ಬಯಲಿ ಮಾಡಿದ್ರೆ ನಾವು ಗೆಲ್ತೀವಿ. ಹೆಂಗಿದೆ ಐಡಿಯಾ? ಅಪ್ಪ ಸೂಪರ್ ಆಗಿದೆ ಅಪ್ಪ ಐಡಿಯಾ. ನೋಡ ಯಾವಾಗಲೂ ಇಕ್ಕಟ್ಟಿನ ಸಂದರ್ಭಗಳು ಬಂದಾಗಲೇ ಒಳ್ಳೆ ಐಡಿಯಾಗಳು ಹುಟ್ಟೋದು. ಆ ತುಳಸಿ ಮನೆಗೆ ಹೋದ್ರೆ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾಳೆ. ಆ ಎಸ್ ಐ ಹತ್ರ ಹೋದ್ರೆ ಆ ತುಳಸಿ ಬಂಟ, ಅವನು ಏನೇ ಕೆಲಸ ಮಾಡಬೇಕಾದ್ರೂ ತುಳಸಿ ಹೇಳಿದಾಗೆ ಮಾಡೋದು, ತಿಂಡಿ ತಿನ್ಬೇಕಾದ್ರೂ ತಿನ್ನು ಅಂದ್ರೆ ತಿನ್ನೋದು ಅವನು. ಅಪ್ಪ ಅವನ ವಿಷಯ ಬಿಡು, ಒಳ್ಳೆ ಐಡಿಯಾಗಳು ಸಿಕ್ಕಾಗ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಒಳ್ಳೆ ಐಡಿಯಾಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಮಾತ್ರ ಯೋಚನೆ ಮಾಡಬೇಕು. ಈಗ ನೋಡಿ ಫೋನ್ ಮಾಡ್ತೀನಿ. ಮೊದಲು ಮಾಡು. ಹಾಂ ಹಾಂ ಅಯ್ಯಯ್ಯೋ ಅಂತ ಕೆಲಸ ಮಾಡಬೇಡಪ್ಪ ವಿಶಾಲ್.
ನಿನ್ ದಮ್ಮಯ್ಯ ನಾನು ಅವಳನ್ನ ಕಳಿಸ್ಕೊಡ್ತೀನಿ ಹಲೋ ನಾನು ಕೇಳಕ ಮುಂಚೆನೇ ಎಲ್ಲಾನು ಹೇಳಿಬಿಟ್ರಲ್ಲ ಭವಾನಿ ಅಮ್ಮ ವಿಶಾಲ್ ಮನೆ ಹಿಂದಿನ ಪಾರ್ಕ್ ಇದೆಯಲ್ಲ ಅಲ್ಲಿ ಕಳಿಸ್ಕೊಡಬೇಕಾ ಆ ಆಯ್ತು ಆಯ್ತು ನಾನು ಕಳಿಸ್ಕೊಡ್ತೀನಿ ನೋಡು ನೀನು ಏನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಕ ಹೋಗಬೇಡ ಭವಾನಿ ಅಮ್ಮ ನಾನೇ ನಿಮಗೆ ಹೇಳಣ ಅಂತ ಇದ್ದೆ ಅಷ್ಟರಲ್ಲಿ ನೀವೇ ಎಲ್ಲಾ ಹೇಳಿಬಿಟ್ರಿ ನೋಡು ನಿಮಗೆ ಸೇವಂತಿ ಬೇಕು ತಾನೆ ನಾನು ಏನಾದರೂ ಮಾಡಿ ಅವಳನ್ನ ಮನೆ ಹಿಂದಿನ ಪಾರ್ಕ್ಗೆ ಕಳಿಸ್ಕೊಡ್ತೀನಿ ಉಳಿದಿದ್ದು ನಿನಗೆ ಬಿಟ್ಟಿದ್ದು ಸರಿ ಭವಾನಿ ಅಮ್ಮ ಈಗ ಹೊರಡ್ತೀನಿ 1 ಗಂಟೆ ಒಳಗೆ ಅಲ್ಲಿ ಇರ್ತೀನಿ ಸರಿ ಅಪ್ಪ ಏನಂದ ಭವಾನಿ ಅಮ್ಮ ಅಪ್ಪ 1 ಗಂಟೆ ಒಳಗೆ ಸೂರ್ಯಕಾಂತಿನ ಅಲ್ಲಿ ಕಳಿಸ್ಕೊಡಿ ಅಂತ ಹೇಳಿದಿನಿ ಬೇಗ ಹೊರಡು ಸೇವಂತಿ ಈ ವಿಷಯ ನಿಮಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೇವಂತಿ ವಿಷಯ ಏನು ನಿನ್ನ ಗಂಡ ನಿನ್ನ ಜೊತೆ ಮಾತಾಡಬೇಕಂತೆ ಅವನಿಗೆ ಮನೆಗೆ ಬಂದಾಗ ಮಾತಾಡಿದ್ದು ಕೆನ್ನೆಗೆ ಬಾರಿಸಿದ್ದೆಲ್ಲ ಮರ್ತೋಯ್ತಂತ ನೀನು ಹೋಗಿ ಅವನ ಜೊತೆ ಮಾತಾಡದೇ ಇದ್ದರೆ ಅವನು ವಿಷ ಕುಡಿತಾನಂತೆ ಭವಾನಿ ಅಮ್ಮ ಅವನಿಗೆ ಬೇಕಾಗಿರೋದು ಸೂರ್ಯಕಾಂತಿ ಸಾವಲ್ಲ ಅವನಿಗೆ ಹೇಳಿ ವಿಷ ಕುಡಿದ್ರೆ ಸತ್ತು ಹೋಗ್ತಾರೆ ಅಂತ ಸೇವಂತಿ ಇದು ಹೇಳೋ ಕೇಳೋ ಸಮಯ ಅಲ್ಲ ಹೋಗಿ ಮಾತಾಡ್ಬಿಡ್ ಬಾ ಅದರಲ್ಲಿ ಏನಂತೆ ಅಲ್ಲಿ ಏನು ನಡೆಯುತ್ತೆ ಗೊತ್ತಾ ನೀನು ಹೋದ ತಕ್ಷಣ ಅವನು ನಿನ್ನನ್ನು ನೋಡಿ ಸೂರ್ಯಕಾಂತಿ ಅಂತಾನೆ ನೀನು ನಾನು ಸೇವಂತಿ ಅಂತ ಹೇಳ್ತೀಯ ಇಷ್ಟೇ ನಿಮ್ಮಿಬ್ಬರ ಮಧ್ಯೆ ನಡೆಯೋ ಮಾತುಕತೆ ಭವಾನಿಯಮ್ಮ ಅದು ಹಾಗಲ್ಲ ಇದು ಒಂದು ಜೀವದ ಪ್ರಶ್ನೆ ನೀನು ಅಲ್ಲಿಗೆ ಹೋಗದೆ ಇದ್ದರೆ ಅವನು ವಿಷ ಕುಡಿದ್ಬಿಟ್ರೆ ಆಗೇನು ಮಾಡ್ತೀಯ ಸೇವಂತಿ ಅವನ ಶಾಪ ನಿನಗೆ ತಡ್ಡೇ ಇರುತ್ತಾ ಹೇಳು ಭವಾನಿಯಮ್ಮ ಅವನು ನನ್ನ ಹತ್ರ ಏನು ಮಾತಾಡಬೇಕಂತೆ ಗಂಡನಿಗೆ ಹೆಂಡತಿ ಜೊತೆ ಮಾತಾಡೋಕ್ಕೆ ಸಾವಿರ ವಿಷಯ ಇರುತ್ತೆ ಅದನ್ನೆಲ್ಲ ಕೇಳಬಾರದು ಸುಮ್ಮನೆ ಹೋಗಿ ಮಾತಾಡ್ಬಿಡ್ ಬಾ ಹೋಗು ಅಂತ ಹೇಳಿದ್ನಲ್ಲ ಸರಿ ಆಮೇಲೆ ಹೋಗ್ತೀನಿ ಅದೇ ಏನು ಎಲ್ಲರೂ ನನಗೋಸ್ಕರ ಕಾಯ್ತಾ ನಿಂತರ ಹಾಗಿದ್ದಿಲ್ಲ ಏನು ವಿಷಯ ಪಾಪ ನಮ್ಮ ಅಕ್ಕನ ಕರ್ಮ ನೋಡು ತಾರಾಗೋಸ್ಕರ ಕಾಯಬೇಕು ಆದರೆ ಒಬ್ಬ ಕೊಲೆಗಾರನಿಗೋಸ್ಕರ ಕಾಯ್ತಾ ಇದ್ದಾರೆ ಅಮ್ಮ ದೊಡ್ಡಮ್ಮ ನನಗೆ ಪರ್ಮಿಷನ್ ಕೊಡಿ ನನ್ನ ರಕ್ತ ಕುದಿತಾ ಇದೆ ತೋರಿಸ್ತೀನಿ ನಿಮಗೆ ನಾನು ಯಾರು ಅಂತ ನೋಡಿ ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ ಆದಿ ಮನೆಯಿಂದ ಆಚೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಯಾಕೆ ಆಮಾತ್ ಹೇಳ್ತಾ ಇದ್ದೀರಾ ನನಗೆ ನಾನೇನು ಮಾಡಿದೆ ಏನು ಮಾಡ್ದ ಸಾಯಿಸಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಮನೆಯಲ್ಲಿ ಜಾಗ ಇಲ್ಲ ಅದಕ್ಕೆ ಸಾಯಿಸೋ ಉದ್ದೇಶನ ನಾನ ಯಾರನ್ನು ಸಾಯಿಸಬೇಕು ಅಂತಿದ್ದೀನಿ ನಾನು ಪಾಪ ಏನು ಗೊತ್ತೇ ಇಲ್ಲ ನೋಡು ಅದು ಸರಿನೇ ಕಳ್ಳ ಯಾವಾಗ ತಾನೇ ತನ್ನ ಕಳ್ಳ ಅಂತ ಒಪ್ಕೊಂತಾನೆ ಏನಕ್ಕ ಮೊಬೈಲ್ ಆನ್ ಮಾಡ್ಲಾ ಮಾಡು ಯಾರನ್ನ ಹೇಗೆ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾನಲ್ಲ ಅದನ್ನು ಅವನೇ ಕೇಳಲಿ ಆ ಮುದುಕಿನ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನೂರಾರು ದಾರಿ ಇದೆ ತಿನ್ನೋ ಅದಕ್ಕೆ ವಿಷ ಬೆರೆಸಿದ್ರೆ ಆಗೋಯ್ತು ಶಿವನ ಪಾದ ಸೇರ್ಕೊಂಡ್ಬಿಡ್ತಾಳೆ ಇಲ್ಲ ದುಡ್ಡು ಕೊಟ್ಟು ಹಗ್ಗ ತಂದು ಅವಳು ಕುತ್ತಿಗೆಗೆ ಹಾಕಿ ಯಾರಿಗೂ ಗೊತ್ತಿಲ್ಲದ ಹತ್ರ ಫ್ಯಾನ್ ನೇತು ಹಾಕ್ಬಿಡ್ಬೋದು ಸಿಂಪಲ್ಲಾಗಿ ಮುಗಿಸೋಣ ಅಂದರೆ ಆ ಮುದುಕಿ ಮಲಗಿದ್ದಾಗ ಮೂಳು ಹಿಡಿದು ಬಾಯಲ್ಲಿ ಒಂದು 10 ನಿದ್ದೆ ಮಾತ್ರ ಹಾಕ್ಬಿಟ್ರೆ ಸಾಕು ಟೈಪಲ್ಲಿ ಬಾಯ ತೆಗೆಯಲ್ಲ ಹೇಗೂ ತರಕಾರಿ ತರಕ್ಕೆ ಅಂತ ಮುದುಕಿ ತಾನೇ ಹೋಗ್ತಾಳೆ ಯಾರು ಒಬ್ಬ ಲಾರಿ ಡ್ರೈವರ್ನ ನಾವು ಸುಪಾರಿ ಕೊಟ್ಟು ಕೊಂಡ್ಕೊಂಡ್ರೆ ಖಂಡಿತ ಅವಳ ಮೇಲೆ ಲಾರಿ ಹತ್ತಿಸ್ಬಿಡ್ತಾನೆ ಕೊನೆಗೆ ಅವಳೆ ರೋಡಲ್ಲಿ ಬಿದ್ದಿರೋ ತರಕಾರಿ ಆಗ್ಬಿಡ್ತಾಳೆ ಕೇಳಿಸ್ಕೊಂಡ್ಯಾ ಕೇಳಿಸ್ಕೊಂಡೆ ಚೆನ್ನಾಗಿ ಕೇಳಿಸ್ಕೊಂಡೆ
ಪಾಪಿಗಳ ಇದು ನಿಮ್ಮಿಬ್ರು ಹುನ್ನಾರನ ನಂಬಿದಕ್ಕೆ ಸರಿಯಾಗಿ ಬಹುಮಾನ ಕೊಟ್ಟಿದ್ದೀರಾ ಕಳ್ಕೊಂಡಿರೋ ಆಸ್ತಿನ ಕೊಡಿಸಬೇಕು ಅಂತ ನಾನು ನಿಮ್ಮ ಮನೆಯಲ್ಲಿ ಕರ್ಕೊಂಡು ಬಂದ್ರೆ ನನ್ನನ್ನ ಮನೆಯಿಂದ ಆಚೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ರಿ ಇಬ್ರು ಸೇರ್ಕೊಂಡು ಏಯ್ ಈ ಮನೆಯಲ್ಲಿ ಮನುಷ್ಯರಿಗೆ ಮಾತ್ರ ಜಾಗ ನಿನ್ನಂತ ವಿಷಜಂತುಗಳಿಗಲ್ಲ ಹೌದು ಏಯ್ ಏಯ್ ರಂಜಿತ್ ಮಾಡೋ ಕಿತಾಪತಿ ಅಲ್ಲ ಮಾಬಟ್ಟು ಈಗ ನನ್ನನ್ನ ಆಚೆ ಹೋಗುತ್ತ್ಯಾ ನಿನ್ನ ನಾನು ಸುಮ್ಮನೆ ರಾಜಿ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಸುಮ್ಮನೆ ಇರೋದಿಲ್ಲ ದುರ್ಗಾ ಕಿಶೋರ್ ಫೋನ್ ಮಾಡು ಇದೊಂದೇ ಸಾಕ್ಷಿ ಸಾಕು ನಿನ್ನ ಒತ್ತು ಒಳಗಾಗ್ತಾನೆ